ಕರ್ನಾಟಕ ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಯ ಸಭೆಗೆ ಸಂತೋಷ್ ಪಾಟೀಲ್ ಅಭಿಮಾನಿ ಬಳಗದ ಅಧ್ಯಕ್ಷರನ್ನು ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಮಾಧ್ಯಮದ ಎಲ್ಲ ಸನ್ಮಿತ್ರರನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತ ಬಯಸ್ತೇನೆ. ಆತ್ಮೀಯರೇ, ಇವತ್ತು ಇದೇ ತಿಂಗಳ 23ನೇ ತಾರೀಕು ನವಯುಗದ ವತಿಯಿಂದ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ದನ್ನಿನ ಮಾರ್ಕೆಟಿನ ಎದುರುಗಡೆ ವಿಶಾಲವಾದ ಪೆಂಡಾಲ್ನಲ್ಲಿ ಉದ್ಘಾಟನೆ ಸಮಾರಂಭವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ನಾವು ಈ ದಿವಸ ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಈ ಸಮಾರಂಭದ ವೇದಿಕೆಯಲ್ಲಿ ನೆಗಳೂರಿನ ಶ್ರೀಗಳಾದ ಶಟಸಲ ಬ್ರಹ್ಮೆ ಗುರು ಶಾಂತಿ ಶಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ನೆಗಳೂರು ಹಿರೇಮಠ ನೆಗಳೂರವರು ಹಾಗೂ ಬಿ ಎ ಇಬ್ರಾಹಿಂ ಸಕಾಫಿ ದಾವಣಗೆರೆಯ ಮೌಲಾನವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಪ್ರಣಾಳಿಕೆಯ ಮೂರು ಹಂತದ ಪ್ರಣಾಳಿಕೆಯನ್ನು ಉದ್ಘಾಟನೆಯನ್ನು ಮಾಡ್ತೇವೆ. ಒಂದು ಬುಕ್ಲೆಟ್, ಒಂದು ಪಾಂಪ್ಲೆಟ್ ಮತ್ತು ಒಂದು ವಿಡಿಯೋಗ್ರಾಫಿ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಣಾಳಿಕೆಯನ್ನು ಉದ್ಘಾಟನೆ ಮಾಡ್ತೇವೆ. ಇದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಅವರೇ ತಮ್ಮ ರೊಟ್ಟಿ ಮತ್ತು ಊಟವನ್ನು ಕಟ್ಕೊಂಬಂದು ಊಟ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ. ಸೊ ಈ ಕಾರ್ಯಕ್ರಮಕ್ಕೆ ನಾನು ತಾಲೂಕಿನ ಪ್ರಾಣಮಂಡ್ರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯನ್ನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡ್ತೇನೆ. 23ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಅಲ್ಲೇ ನಿಮಗೆಲ್ಲ 80 ಅಂಶಗಳ ಪ್ರಣಾಳಿಕೆ ಬಿಡುಗಡೆಯನ್ನು ಅವತ್ತೇ ಮಾಡ್ತೀನಿ. ಸರ್, ಈಗ ಜನರ ಸ್ಪಂದನೆ ಅತ್ಯುತ್ತಮವಾಗಿದೆ. ಜನರಿಗೆ ಏನು ಬೇಕು, ನಾನೇನು ಈ 2 ವರ್ಷದಲ್ಲಿ ಸತತವಾಗಿ ಈ ಕ್ಷೇತ್ರದಲ್ಲಿ ಏನು ಪ್ರತಿ ಹಳ್ಳಿಗೂ ಪ್ರತಿ ಏರಿಯಾಕ್ಕೂ ನಾನು ಏನು ಸಂಚಾರವನ್ನು ಮಾಡಿದ್ದೀನಿ, ಆ ಸಂಚಾರ ಮಾಡಿದಾಗ ಜನರ ಬಹುಸಂಖ್ಯಾತ ಬೇಡಿಕೆಗಳೇನಿದ್ವು, ಜನರ ಬಹುಸಂಖ್ಯಾತ ಅನಿಸಿಕೆಗಳೇನಿದ್ವು, ಜನರ ತೊಂದರೆಗಳೇನಿದ್ವು, ಅವನ್ನು ಒಳಗೊಂಡೇ ನಾವು ಪ್ರಣಾಳಿಕೆಯನ್ನು ಮಾಡಿದ್ದೀವಿ. ಈ ಕ್ಷೇತ್ರಕ್ಕೆ ಶಾಸಕನಾಗಿ ಬಂದರೆ ಏನು ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಅನ್ನೋದನ್ನು ಜನರಿಗೆ ಮನದಟ್ಟು ಮಾಡಲಿಕ್ಕೆ ನಾನು ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದು ಪ್ರೀ ಮೆಚೂರ್ಡ್ ಆಗುತ್ತೆ, 100% ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೀವಿ. 1000 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 10-11 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಭಾಳ ಅತ್ಯಂತವಾಗಿ ಬಹುಶಃ ಈ ನಮ್ಮ ಕೊರೋನಾ ಎಂಬ ಮಹಾಮಾರಿ ಏನು ಬಂದಿತ್ತು ಅದೇ ಥರ ಚರ್ಮ ಗಂಟು ರೋಗ ನಮ್ಮ ಜಾನುವಾರುಗಳಿಗೆ ತೊಂದರೆ ಕೊಡ್ತು. ಆ ವೇದಿಕೆಯಲ್ಲಿ ಎಲ್ಲ ಪಶು ವೈದ್ಯಾಧಿಕಾರಿಗಳಿಗೆ ವಿಶೇಷವಾದ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಮಾಡ್ತೀವಿ. ಅವತ್ತು ಘೋಷಣೆಯನ್ನು ಮಾಡಿದ್ವಿ, ಹೆಂಗಾಗಿತ್ತು, ನಾವು ಬೂತ್ ಸಮಿತಿಯ ಪದಾಧಿಕಾರಿಗಳ ಕಾರ್ಯಕ್ರಮವನ್ನು ಮಾಡಿದ್ವಿ. ಅತ್ಯಂತ ಯಶಸ್ವಿಯಾಗಿ 3000 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ತಾವು ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ವಿ. ಭಾಳಷ್ಟು ನಮ್ಮ ಕಾರ್ಯಕರ್ತರಿಗೆ ಏನು ತೊಂದರೆ ಆಗಿಬಿಟ್ಟಿತ್ತು ಅಂದರೆ, ಸಂತೋಷ್ ಪಾಟೀಲ್ ನಿಮಗೆ ಆ ಕಾರ್ಯಕ್ರಮಕ್ಕೆ ಎಷ್ಟು 300 ರೂಪಾಯಿ ಕೊಟ್ಟದ್ನ, ಹೋಗೋಕ್ಕೆ 200 ರೂಪಾಯಿ ಕೊಟ್ಟದ್ನ ಅಂತ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ವಿ. ಆ ಚರ್ಚೆಗೆ ನಮ್ಮ ಕಾರ್ಯಕರ್ತರಿಗೆ ಸ್ವಲ್ಪ ಬೇಸರ ಆಗಿತ್ತು. ಯಾಕಂದರೆ ಸಂತೋಷ್ ಪಾಟೀಲ್ ಕೊಟ್ಟರೆ ಅವ್ರು ಹೇಳ್ತಾರೆ ಕೊಟ್ಟನೇ ಅಂತ, ಸಂತೋಷ್ ಪಾಟೀಲ್ ಕೊಡೋ ಪ್ರಶ್ನೆನೇ ಬರಲಿಲ್ಲ. ಅವ್ರು ಅದಕ್ಕೆ ಇಲ್ಲ ಇಲ್ಲ ಅಂತ ಹೇಳಿ ಹೇಳಿ ಬೇಸರಾಗಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಜನ ಬರೀ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಸಲ ನಾವು ರೊಟ್ಟಿ ಬುತ್ತಿ ಕಾರ್ಯಕ್ರಮ ಅವ್ರ ಸ್ವಾಭಿಮಾನಕ್ಕಾಗಿ, ನಮ್ಮ ಕಾರ್ಯಕರ್ತರ ಸ್ವಾಭಿಮಾನಕ್ಕಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ನಾಳೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅವ್ರ ಊರಿಗೆ ಹೋದರೆ ಅವ್ರನ್ನ ಯಾರು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ರು ಅಂತ ಕೇಳಿದ್ರೆ ಅವ್ರಿಗೆ ಹೇಳೋಕ್ಕಿರುತ್ತೆ, ನಾವು ಸ್ವಾಭಿಮಾನದಿಂದ ನಮ್ಮ ಊಟವನ್ನೇ ನಾವು ತೆಗೆದುಕೊಂಡು ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಅಂತ ಹೇಳೋಕ್ಕೆ ಅದೊಂದು ಅವಕಾಶ. ಪ್ಲಸ್ ಈ ರಾಣಮಂಡ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಇನ್ನೂ ಸ್ವಾಭಿಮಾನಿಗಳು, ಅವರು ದುಡ್ಡಿಗೆ ಆಮಿಷಕ್ಕೆ ಮಾರುವವರಲ್ಲ ಅನ್ನೋದನ್ನು ತೋರಿಸುವಂಥ ಕಾರ್ಯಕ್ರಮವೂ ಕೂಡ ಇದಾಗಿದೆ. ರೊಟ್ಟಿ ಬಿತ್ತಿ ಮಾಡಿಲ್ಲ ಏನಾಗುತ್ತೆ ಅವತ್ತು ನಾನು ಆ ಥರ ಟೀಕೆ ಮಾಡಿದ್ರೆ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಕೇಳ್ತೇನೆ, ಆ ಥರ ಟೀಕೆಯನ್ನು ಮಾಡಬಾರ್ದು. ಯಾಕಂದರೆ ಅದು ನಮ್ಮ ತಾಯಂದಿರ ಪರಿಶ್ರಮ, ನಮ್ಮ ತಾಯಂದಿರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ಕೆಲಸ ನೀವು ಮಾಡಬಾರ್ದು.
ಅವ್ರಿಗೆ ರೊಟ್ಟಿ ಬಡಿಯೋದು ಗೊತ್ತು, ರೊಟ್ಟಿ ಹೆಂಗೆ ನಮ್ಮನ್ನ ಹೊಳ್ಳಿ ಬಡಿಯೋದು ಗೊತ್ತು. ಅದಕ್ಕೆ ನಾವೆಲ್ಲ ಭಾಳ ಎಚ್ಚರಿಕೆಯಿಂದ ಟೀಕೆ ಮಾಡೋದನ್ನು ನಾವು ಗೊತ್ತಿರಬೇಕು. ಟೀಕಾಕಾರ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ತಾವು ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿ. ನಿಮ್ಗೆ ಗೊತ್ತಿರಲಿ, 22ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಗಣೇಶ್ ಗುಡಿಯಿಂದ ನಮ್ಮ ಪೆಂಡಲ್ವರೆಗೆ ಜನರು ಏನು ತಾವು ಬಂದಿದ್ದಾರೆ, ಆ ರೊಟ್ಟಿ ಮತ್ತು ಅಕ್ಕಿ ಚಟ್ನಿ ಪುಡಿ ಅವನ್ನೆಲ್ಲವನ್ನು ಮೆರವಣಿಗೆ ಮಾಡುವಂಥ ಕಾರ್ಯಕ್ರಮ ಇದೆ. ಗಣೇಶ್ ಗುಡಿಯಿಂದ ಮೆರವಣಿಗೆ ಮುಖಾಂತರ ನಾವು ಅಲ್ಲಿ ಕಾಯ್ದುಕೊಂಡು ಹೋಗ್ತೀವಿ. ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ನಮ್ಮ ತಾಲೂಕಿನ ತಾಯಂದಿರ ಸ್ವಾಭಿಮಾನವನ್ನು ಕುರಿತು ಯಾರು ಟೀಕೆ ಮಾಡಬಾರ್ದು, ಆ ಟೀಕೆ ಸಲ್ಲ ಅನ್ನೋ ಮಾತನ್ನು ಹೇಳ ಇಲ್ಲ. ನಾನು ದಯವಿಟ್ಟು ನನ್ನ ಕ್ಷಮಿಸ್ರಿ. 23ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಭಾಳ ಅತ್ಯುತ್ತಮ ಕಾರ್ಯಕ್ರಮ. ಮಾಧ್ಯಮ ಮಿತ್ರರಿಗೆ ನಾನು ಹೇಳೋದು ಏನಿಲ್ಲ, ಸತ್ಯ ಮತ್ತು ಮಿಥ್ಯಗಳು ತಮಗೆಲ್ಲ ಗೊತ್ತಿರೋದು. ತಾವು ಹಲವಾರು ಭಾಗಗಳಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ತಮಗೆಲ್ಲ ಐಡಿಯಾ ಇರುತ್ತೆ. ಸಂತೋಷ್ ಪಾಟೀಲ್ ಏನು ಮಾಡಿ ರೊಟ್ಟಿ ತಂದಾನೆ ಅಥವಾ ಜನನೇ ತಮ್ಮ ಪ್ರೀತಿಯ ರೊಟ್ಟಿ ಕೊಟ್ಟರೆ ತಮಗೆಲ್ಲ ಸ್ಪಷ್ಟವಾಗಿ. ಶಕ್ತಿ ಭಾರತೀಯ ಜನತಾ ಪಕ್ಷದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, NWKSRTCಯ ಹಾಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೆ. ನಾವು ಏನು ಅನ್ನೋದನ್ನು, ನಮ್ಮ ವಿಚಾರಧಾರೆಗಳೇನು, ನನ್ನ ಅಭಿಪ್ರಾಯಗಳೇನು, ಈ ತಾಲೂಕಿಗೆ ಏನು ಬೇಕಾಗಿದೆ ಅನ್ನೋದನ್ನು ಅನಾವರಣ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೊರತು ಇದು ಶಕ್ತಿ ಪ್ರದರ್ಶನ ಅಲ್ಲ. ಒಂದು ವಿಚಾರಧಾರೆಗಳಿಗೆ ಜನ ಬೆಂಬಲವನ್ನು ಕೊಟ್ಟಾಗ ಆ ವಿಚಾರಧಾರೆಗಳ ಸುತ್ತ ಜನ ಇದ್ದಾರೆ ಅಂತ ನಾವು ಭಾವಿಸ್ಬೇಕು ಹೊರತು ಅದು ಶಕ್ತಿ ಪ್ರದರ್ಶನ. ಈಗ ಆಮಿಷಗಳನ್ನು ಕೊಟ್ಟು ಜನ ಕರ್ಕೊಂಬಂದು ಜೈಕಾರ ಕೂಗಿಸ್ಕಂದ್ರೆ ಅದು ಶಕ್ತಿ ಪ್ರದರ್ಶನ. ಪ್ರೀತಿ ವಿಶ್ವಾಸದಿಂದ ಜನನೇ ಅವ್ರು ಊಟ ಮಾಡ್ಕೊಂಡು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಅದು ಶಕ್ತಿ ಪ್ರದರ್ಶನ ಅಲ್ಲ, ವಿಚಾರಧಾರೆಗಳಿಗೆ ಬೆಂಬಲ. ಪಕ್ಷದ ಬಗ್ಗೆ ಸಾಕಷ್ಟು ಅಭಿಮಾನ ಹೊಂದಿದ್ದೀರಿ, ಆದ್ರೂ ಕೂಡ ಪಕ್ಷ ಹೊರತುಪಡಿಸಿ ಈ ಕಾರ್ಯಕ್ರಮ ಮಾಡ್ತಾರೆ, ಇದ್ರ ಗುಟ್ಟೆ ಸರ್? ಇಲ್ಲ, ಆ ಥರ ಏನಿಲ್ಲ. ನಾನು ಅಂದರೆ ಹೊರತುಪಡಿಸಿ ಅನ್ನೋದಕ್ಕಿಂತ ಈಗ ನಮ್ಮ ಟ್ಯಾಲೆಂಟನ್ನು ನಾವು ತೋರಿಸ್ಬೇಕಾಗುತ್ತೆ. ಈಗ ಚುನಾವಣೆ ಹತ್ತಿರ ಬಂದಾಗ ಈ ಎಲಿಜಿಬಿಲಿಟಿ ರೌಂಡ್ಸ್ ಅವೆಲ್ಲ ಬರ್ತವೆ. ಈಗ ಹೆಂಗೆ IPL GPL ಇದ್ದಾಗ ಟೀಮ್ನಾಗ ಯಾರು ಆಡೇ ಇಲ್ಲ ಅಂದು ಒಬ್ಬನ ಆಡೋದು ಬಿಡೋಕೆ ಬರಲ್ಲ, ಯಾರೋ ಒಬ್ಬರು ಆಡಿ ಪರ್ಫಾರ್ಮೆನ್ಸ್ ತೋರಿಸ್ಬೇಕಾಗತ್ತೆ. ಆ ಪರ್ಫಾರ್ಮೆನ್ಸನ್ನು ಸಂತೋಷ್ ಪಾಟೀಲ್ ತನ್ನ ವಿಚಾರಧಾರೆಗಳು ಏನು ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ವರಿಷ್ಠರಿಗೆ ನಾನು ಪ್ರಬಲ ಅಂತ ತೋರಿಸ್ಲಿಕ್ಕೆ ಒಂದಿದೆ ಸಂತೋಷ್ ಪಾಟೀಲ್. ನಾನು ಪ್ರಬಲ ಅನ್ನೋ ತೋರಿಸುವ ಪ್ರಯತ್ನ ಅಲ್ಲ, ನನ್ನ ವಿಚಾರಧಾರೆಗಳು ಏನು ಅಂತ ತೋರಿಸುವಂಥ ಪ್ರಯತ್ನ. ಥ್ಯಾಂಕ್ ಯು ಸರ್.